ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಈ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಈ ಒಂದು ಅಪ್ಡೇಟ್ ಅನ್ನ ಬಂದಿದೆ. ಅದೇನೊಂದು ಅಪ್ಡೇಟ್ ಬಂದಿದೆ, ಏನು ಎತ್ತ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ. ಯಾರೇನೋ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಆರ್ ಎ ಬಿ ಐ ರವಿ ಮಾತಾಡ್ತಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ತುಂಬ ಟೈಮನ್ನು ವೇಸ್ಟ್ ಮಾಡಿದೆ, ವಿಡಿಯೋನ ಶುರು ಮಾಡೋಣ. ಹೌದು, ಅನ್ನಭಾಗ್ಯ ಫಲಾನುಭವಿಗಳಿಗೆ ಎರಡು ದುಡ್ಡು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ತಿದ್ದಾರೆ. ಏನಪ್ಪ ಅಂದರೆ, ಇಲ್ಲಿಗಂಟ ಏನೊಂದು ಜನವರಿ ಫೆಬ್ರವರಿ ಮಾರ್ಚ್ ತನಕ ನಿಮಗೆ ಇನ್ನೂ ಒಂದು ಕಂತಿನ ಹಣನೂ ಬಂದಿಲ್ಲ ಅಂದರೆ, ನೀವು ದಯವಿಟ್ಟು ಹೋಗಿ ಫುಡ್ ಆಫೀಸ್ಗೆ ಹೋಗಬೇಕಾಗುತ್ತೆ. ನೀವು ಫುಡ್ ಆಫೀಸಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ನಿಮ್ಗೆ ಒಂದು ಕಂತಿನ ಹಣ ಬಂದಿಲ್ಲ. ನಿಮಗೆ ಗೃಹಲಕ್ಷ್ಮಿ ಹಣ ಕರೆಕ್ಟಾಗಿ ಬರ್ತಿದೆ, ಬಟ್ ಅನ್ನಭಾಗ್ಯ ಯೋಜನೆದು ಒಂದು ಕಂತು ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ನೀವು ಫುಡ್ ಆಫೀಸ್ಗೆ ಹೋಗಿ ಚೆಕ್ಕನ್ನು ಮಾಡಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ಏನು ಇಲ್ಲಿಗಂಟ ಮೊದಲು ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಸಾರಿ ಅನ್ನಭಾಗ್ಯ ಯೋಜನೆಗೇನು ನೀವು ಅಪ್ಲಿಕೇಶನ್ ಹಾಕೋದೇನು ಬೇಕಾಗಿಲ್ಲ. ಬಟ್ ನೀವು ಮೊದಲಿಂದ ಬಂದಿಲ್ಲ ಅಂದರೆ ನೀವು ಅಲ್ಲಿ ಹೋಗಿ ಫುಡ್ ಆಫೀಸಲ್ಲಿ ಆಫೀಸರ್ಗೆ ಮೀಟ್ ಮಾಡಿದ್ರೆ ಅಥವಾ ಅಧಿಕಾರಿಗಳು ಯಾರನ್ನಾರು ಮೀಟ್ ಮಾಡಿದ್ರೆ ಅವ್ರು ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರೋ ರೀತಿ ಮಾಡಿಕೊಡ್ತಾರಂತೆ. ಇನ್ನೂ ಯಾರಿಗೂ ಒಂದು ಕಂತು ಬಂದಿಲ್ಲ ಅಥವಾ ಮಧ್ಯ ಈ ಜನವರಿಗೆ ಬಂದಿಲ್ಲ, ಫೆಬ್ರವರಿಗೆ ಬಂದಿಲ್ಲ, ಡಿಸೆಂಬರು ಹಿಂದೆದು ಪೆಂಡಿಂಗ್ ಇದ್ದರೆ ಹೋಗಿ ನೀವು ತಿಳಿಸ್ಬೇಕಾಗುತ್ತೆ. ಇನ್ನು ಈ ಒಂದು ಏಪ್ರಿಲ್ ತಿಂಗಳಿನ ಗೃಹಲಕ್ಷ್ಮಿ ಹಣ ಅಂತೂ ಫಾಸ್ಟಾಗಿ ಗೌರ್ಮೆಂಟ್ ಅವರು ಹಾಕಿದ್ರು. ಯಾಕಪ್ಪ ಅಂದರೆ ಎಲೆಕ್ಷನ್ ಇತ್ತು ಅಂತ ಎಲ್ಲರಿಗೂ ಎಲೆಕ್ಷನ್ ಮುಂಚೆನೇ ದುಡ್ಡು ಹಾಕಬೇಕು ಅನ್ನೋ ಕಾರಣದಿಂದ ಗೃಹಲಕ್ಷ್ಮಿ ಹಣ ಎಲ್ಲರಿಗೂ ಹಾಕ್ತಾ ಬಂದರು. ಬಟ್ ಆದರೆ ಏಪ್ರಿಲ್ ತಿಂಗಳಿನ ಅಕ್ಕಿ ಹಣನ ಇನ್ನೂ ಕೂಡ ಹಾಕಿಲ್ಲ, ಅಕ್ಕಿ ಹಣ ಕೊಟ್ಟಿಲ್ಲ, ಇನ್ನೂ ಬಂದಿಲ್ಲ ಯಾರಿಗೂ ಕೂಡ. ನಿಮ್ಗೆ ಯಾರಿಗಾರ ಬಂದಿದ್ಯಾ ಅಂದ್ ಬಂದಿದ್ರೆ ಇನ್ ಕೇಸು ಖಂಡಿತವಾಗ್ಲೂ ಬಂದಿಲ್ಲ, ಯಾಕಂದ್ರೆ ಅವರು ಅಫಿಷಿಯಲ್ ಆಗಿ ಏನೂ ಬಿಟ್ಟಿಲ್ಲ, ಇನ್ನೂ ಬಂದಿಲ್ಲ. ಅವರೇ ಹೇಳ್ತಾ ಇದ್ದಾರೆ ಹಳೆಯದೇನಾದರೂ ಇದ್ದರೆ ಪೆಂಡಿಂಗ್ ಇದ್ದರೆ ಈಗ ಆಫೀಸಿಗೆ ಬರ್ಬೋದು, ಬಂದು ಬಗೆಹರಿಸ್ಕೋಬೋದು ಅಂತ ಹೇಳಿದ್ದಾರೆ ಅಧಿಕಾರಿಗಳು. ಇನ್ನು ಗೃಹಲಕ್ಷ್ಮಿ ಏಪ್ರಿಲ್ ಹಣ ಕೊಟ್ಟಿದ್ದಾರೆ ಈಗಾಗಲೇ, ನಿಮ್ಗೆ ಗೊತ್ತಿರೋದೇ ವಿಚಾರ. ಇನ್ನು ಇದಿಷ್ಟು. ಈ ಒಂದು ನಿಮಗೆ ಒಂದು ಡೌಟ್ ಇರುತ್ತೆ, ಈ ಒಂದು ಅಕ್ಕಿ ಹಣ ಏಪ್ರಿಲ್ ತಿಂಗಳದ್ದು ಯಾವಾಗಪ್ಪ ಬರುತ್ತೆ ಅಂತ. ಮೇ ಹದಿನೈದನೇ ತಾರೀಕು ನಂತರ ಬಿಡುಗಡೆ ಮಾಡ್ಬೋದು ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಇನ್ನು ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ ಮಾಡಿಲ್ಲ, ಅನೌನ್ಸ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ. ಒಟ್ಟಿನಲ್ಲಿ 15ನೇ ತಾರೀಕು ಮೇಲೆ ಬಿಡಲೇಬೇಕು, ಯಾಕಂದರೆ 15ನೇ ತಾರೀಕಿಂದ ಬಿಟ್ಟರೆ 30ನೇ ತಾರೀಕು ಗಂಟ ಒಂದು ಅಕ್ಕಿ ಹಣ ಸ್ವಲ್ಪ 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 ಅಂತ ಈ ತಿಂಗಳು ಪೂರ್ತಿ ಮೇ ತಿಂಗಳು ಪೂರ್ತಿ ಹಾಕೊಂಡು ಹೋಗ್ತಾರೆ. ಇನ್ನು ಬರ ಪರಿಹಾರದ ಅಪ್ಡೇಟ್ ಕೂಡ ಬಂದಿದೆ. ಬರ ಪರಿಹಾರದಲ್ಲಿ ಅವರು ಕೇಂದ್ರ ಸರ್ಕಾರದವರು ಬಿಡುಗಡೆ ಮಾಡಿರುವಂಥ ಅಮೌಂಟ್ ಎಷ್ಟಪ್ಪ ಅಂದರೆ, ರಾಜ್ಯಕ್ಕೆ ಬರೀ 3054 ಕೋಟಿ ಹಣನ ಬರ ಪರಿಹಾರ ಅಂತ ಬಿಡುಗಡೆ ಮಾಡಿದ್ದಾರೆ. ಆದರೆ ರಾಜ್ಯ ಸರ್ಕಾರದವರು 18,000 ಕೋಟಿನ ಕೇಳಿದ್ರಂತೆ. ಬಟ್ ಅವರು 3054 ಕೋಟಿಯಷ್ಟು ಅಮೌಂಟನ್ನು ಬಿಡುಗಡೆ ಮಾಡಿದ್ದಾರೆ. ಯಾವ್ಯಾವ ರೀತಿಯ ಒಂದು ಜಮೀನು ಗದ್ದೆ ಯಾವ ರೀತಿ ಇವರು ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂದರೆ, ಬರ ಪರಿಹಾರನ ಮಳೆ ಆಶ್ರಯದ ಜಮೀನುಗಳಿಗೆ 8,500 ಕೊಡ್ತಾರಂತೆ, ನೀರಾವರಿ ಜಮೀನಿಗೆ 17,000 ರೂಪಾಯಿ ಬರ ಪರಿಹಾರ ಕೊಡ್ತಾರಂತೆ, ಬಹು ತೋಟಗಾರಿಕೆ ಜಮೀನು ಇರೋರಿಗೆ 22,500 ರೂಪಾಯಿ ಕೊಡ್ತಾರಂತೆ. ಅಂದರೆ ಇದು ನಾನು ಹೇಳ್ತಾ ಇದ್ದೀನಲ್ಲ, 8,500, 22,500, ಇದು ಗರಿಷ್ಠ 2 ಎಕರೆ ಇದ್ದವ್ರಿಗಂತೆ, ಸಾರಿ 2 ಹೆಕ್ಟರ್ ಇರೋರ್ಗಂತೆ. ನೀವೇನಾದರೂ ಇದರಲ್ಲಿ 1 ಹೆಕ್ಟರ್ ಇದ್ದರೆ ಅಥವಾ ಇನ್ನೂ ಕಮ್ಮಿ ಇದ್ದರೆ ಒಬ್ಬೊಬ್ರಿಗೆ ಇದರಲ್ಲಿ ಡಿವೈಡ್ ಆಗಿ ಅರ್ಧ ದುಡ್ಡು ಬರ್ಬೋದು, ಅಥವಾ ಎಲ್ರಿಗೂ ಕೂಡ ಒಂದೇ ಬರ್ತಾ ಇಲ್ಲ, ಅದನ್ನು ಡಿವೈಡ್ ಮಾಡಿ ಎಷ್ಟು ಬರುತ್ತೆ ಅವ್ರ ಹತ್ರ ಎಷ್ಟು ಜಮೀನನ್ನು ಹೊಂದಿರ್ತಾರೆ ಅಷ್ಟಕ್ಕೆ ಡಿವೈಡ್ ಮಾಡಿ ಈ ಒಂದು ಬರ ಪರಿಹಾರ ದುಡ್ಡನ್ನು ಖಾತೆಗೆ ಹಾಕ್ತಾ ಇದ್ದಾರೆ, ನೀವು ಕೂಡ ಚೆಕ್ ಮಾಡ್ಕೋಬೋದು. ಇದಿಷ್ಟು ಮೇಯ್ನ್ ಅಪ್ಡೇಟ್ ಆಗಿತ್ತು. ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲನ್ನು ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.